ನಮಸ್ಕಾರ ಗೆಳೆಯರೇ, ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ಇದೀಗ ತಾನೇ ಮುಖ್ಯವಾದ ಮಾಹಿತಿ ಬಂದಿದೆ, ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಹೌದು ಗೆಳೆಯರೇ, ನಿಮ್ಮ ಹತ್ತಿರ ಕೂಡ ದ್ವಿಚಕ್ರ ಅಥವಾ ನಾಲ್ಕು ಚಕ್ರ ವಾಹನವಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಮಾಹಿತಿ ಚಾನೆಲ್ಗೆ. ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು, ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡುತ್ತೀರಾ. ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ, ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೇ. ಬನ್ನಿ ಗೆಳೆಯರೇ, ಬೇಗನೆ ವಿಡಿಯೋನ ಶುರು ಮಾಡೋಣ. ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಗುರುವಾರದಂದು ಲೋಕಸಭೆಯಲ್ಲಿ ವಾಹನಗಳ ಗುಜರಿ ನೀತಿ ಘೋಷಣೆ ಮಾಡಿದ್ದಾರೆ. ಹೌದು ಗೆಳೆಯರೇ, ಬಹುನಿರೀಕ್ಷಿತವಾಗಿ ನೀತಿಯಾಗಿದ್ದು ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕಾದ ಒಂದು ಮಾಹಿತಿ ಬಂದಿದೆ. ನಿಮ್ಮ ಬಳಿ ಏನಾದರೂ 15 ವರ್ಷ ಪೂರ್ಣಗೊಳಿಸಿದ ವಾಣಿಜ್ಯ ಅಂದರೆ ಯೆಲ್ಲೋ ಬೋರ್ಡ್ ವಾಹನಗಳಿದ್ದರೆ ನೀವು ಅದನ್ನು ಗುಜರಿಗೆ ಹಾಕಬೇಕಾಗುತ್ತದೆ. ಹೌದು ಗೆಳೆಯರೇ, ಖಾಸಗಿ ವಾಹನಗಳ ನೋಂದಣಿ ವರ್ಷ 20 ವರ್ಷ ಆಗಿರುತ್ತದೆ ಮತ್ತು ವಾಣಿಜ್ಯ ವಾಹನಗಳ ಒಂದು ನೋಂದಣಿ 15 ವರ್ಷವಾಗಿರುತ್ತದೆ. ನೀವು ಇದಕ್ಕಿಂತ ಮೊದಲು ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಕೂಡ ಒದಗಿಸಬೇಕಾಗುತ್ತದೆ. ಹೌದು ಗೆಳೆಯರೇ, ನಿಮ್ಮ ಗಾಡಿ ಫಿಟ್ನೆಸ್ ಪ್ರಮಾಣ ಪತ್ರದ ಮೂಲಕ ನಿಮ್ಮ ಒಂದು ಗಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಓಡಬೇಕು ಅಥವಾ ಗುಜರಿಗೆ ಹೋಗಬೇಕು ಎಂಬುದು ಸರ್ಕಾರ ನಿರ್ಧಾರ ಮಾಡುತ್ತದೆ. ಗೆಳೆಯರೇ, ನೋಂದಾಯಿತ ಕೇಂದ್ರಗಳ ಮೂಲಕವಾಗಿ ಹಳೆ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವ ಮಾಲೀಕರಿಗೆ ಪ್ರೋತ್ಸಾಹಧನವೂ ಕೂಡ ನೀಡುವುದಕ್ಕೆ ಸರ್ಕಾರ ಯೋಜನೆ ರೂಪಿಸಿದೆ. ಮತ್ತು ಅಷ್ಟೇ ಅಲ್ಲ ಗೆಳೆಯರೇ, ಈ ಒಂದು ಹೊಸ ಗುಜರಿ ನೀತಿಯ ಮೂಲಕವಾಗಿ 10,000 ಕೋಟಿ ರೂಪಾಯಿ ಹೊಸ ಬಂಡವಾಳ ಹರಿದು ಬರುವ ಮತ್ತು 35,000 ಉದ್ಯೋಗ ಸೃಷ್ಟಿಯಾಗುವ ಅಂದಾಜಿದೆ ಎಂಬುದು ಸರ್ಕಾರದ ಒಂದು ಮಾಹಿತಿಯಾಗಿದೆ. ಮತ್ತು ಗುಜರಿ ಕೇಂದ್ರಗಳಿಂದ ಹಳೆ ವಾಹನಗಳಿಗೆ ಗುಜರಿ ಮೌಲ್ಯದ ಲೆಕ್ಕಾಚಾರದಲ್ಲಿ ಪ್ರೋತ್ಸಾಹಧನವು ಕೂಡ ನೀಡಲಾಗುತ್ತದೆ. ಅದು ಹೊಸ ವಾಹನದ ಬೆಲೆಯ 4%-6% ಆಗಿರುತ್ತದೆ ಎಂಬ ಮಾಹಿತಿ ಬಂದಿದೆ ಗೆಳೆಯರೇ. ಮತ್ತು ಇನ್ನು ರಸ್ತೆ ತೆರಿಗೆ ಮೇಲೆ ವೈಯಕ್ತಿಕ ವಾಹನಗಳಿಗೆ 25%, ಹಾಗೂ ವಾಣಿಜ್ಯ ವಾಹನಗಳಿಗೆ 15%-ರಷ್ಟು ವಿನಾಯಿತಿ ಮತ್ತು ಗುಜರಿ ಪ್ರಮಾಣ ಪತ್ರದ ಮೇಲೆ 5%-ರಷ್ಟು ರಿಯಾಯಿತಿ ಕೂಡ ಸಿಗಲಿದೆ ಎಂಬ ಮಾಹಿತಿ ಬಂದಿದೆ ಗೆಳೆಯರೇ. ನಿಮ್ಮ ಪ್ರಕಾರ ಈ ಒಂದು 15 ವರ್ಷ ಮತ್ತು 20 ವರ್ಷದ ನಂತರ ವಾಹನ ಗುಜರಿಗೆ ಹೋಗುವುದು ಒಳ್ಳೆಯದು ಅಥವಾ ಕೆಟ್ಟದು ಎಂಬುದನ್ನು ಕೂಡ ನೀವು ಕಮೆಂಟ್ ಒಳಗೆ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಬಹುದು ಗೆಳೆಯರೇ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ, ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಗುಡ್ ನ್ಯೂಸ್. ಅದಕ್ಕಿಂತ ಮೊದಲು ಗೆಳೆಯರೇ, ನೀವು ಯಾವ ಒಂದು ಪದವಿದಾರರಾಗಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ. ಈಗ ಮುಖ್ಯವಾದ ಮಾಹಿತಿ ಬಂದಿದೆ, ರಾಜ್ಯ ಸರ್ಕಾರದಿಂದ ಉದ್ಯೋಗಾಂಶಗಳಿಗೆ ಭರ್ಜರಿ ನ್ಯೂಸ್ ಬಂದಿದೆ. ಶೀಘ್ರದಲ್ಲೇ 23,000 ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿಯಾಗಲಿವೆ. ಹೌದು ಗೆಳೆಯರೇ, ರಾಜ್ಯ ಸರ್ಕಾರ ಎಲ್ಲರಿಗೂ ಸಿಹಿ ಸುದ್ದಿ ನೀಡಿದ್ದು, PSIನಿಂದ ಕಾನ್ಸ್ಟೇಬಲ್ವರೆಗೆ 23,000 ಹುದ್ದೆಗಳು ಖಾಲಿ ಇದ್ದು ಶೀಘ್ರದಲ್ಲೇ ಭರ್ತಿ ಮಾಡಲಾಗುವುದು ಎಂದು ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಗೆಳೆಯರೇ. ಇದೊಂದು ಬಿಗ್ ನ್ಯೂಸ್ ಆಗಿದೆ ಮತ್ತು ಶೀಘ್ರವೇ ಈ ಒಂದು ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಗೆಳೆಯರೇ. ಅದರ ಬಗ್ಗೆ ನಿಮಗೆ ಮುಂದಿನ ಬರುವ ದಿನಗಳಲ್ಲಿ ಮಾಹಿತಿಯನ್ನು ನೀಡುತ್ತೇನೆ. ಮತ್ತೊಂದು ಮಾಹಿತಿ ಬಂದಿದೆ, KPSC ಬರೆಯುವ ಒಂದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು ಗೆಳೆಯರೇ, KPSC ಪರೀಕ್ಷೆ ನೇಮಕಾತಿ ಅಕ್ರಮಗಳಿಗೆ ತಡೆ ಹಾಕಲು ಸರ್ಕಾರ ಮುಂದಾಗಿದ್ದು ಪರೀಕ್ಷೆ ವಿಧಾನ ಬದಲಿಗೆ ಪರಿಶೀಲನೆ ನಡೆಸಿದೆ. ಆನ್ಲೈನ್ನಲ್ಲಿ ಪ್ರಿಲಿಮ್ಸ್ ಮತ್ತು ಮುಖ್ಯ ಪರೀಕ್ಷೆ ನಡೆಸಲು ಚಿಂತನೆಯನ್ನು ನಡೆಸಿದೆ ನಮ್ಮ ಒಂದು ಸರ್ಕಾರ. ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಪರೀಕ್ಷಾ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ತಂದು ಇದರ ಒಂದು ಜೊತೆಗೇ ನೇಮಕಾತಿ ವ್ಯವಸ್ಥೆ ಕೂಡ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ ಗೆಳೆಯರೇ. ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರದೀಪ್ ಶೆಟ್ಟರ್ ಅವರ ಪ್ರಶ್ನೆಗೆ CM ಪರವಾಗಿ ಉತ್ತರಿಸಿದ ಈ ನಮ್ಮ ಸಚಿವರು ನೇಮಕಾತಿ ವಿಧಾನದಲ್ಲಿ ಪಾರದರ್ಶಕತೆ ಮತ್ತು ಸಂದರ್ಶನ ಪ್ರಕ್ರಿಯೆ ಬದಲಾವಣೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಆನ್ಲೈನ್ ಮೂಲಕವೇ FDC ಮತ್ತು SDC ಹುದ್ದೆಗಳಿಗೆ ಪ್ರಿಲಿಮ್ಸ್ ಪರೀಕ್ಷೆ ನಂತರ ಮುಖ್ಯ ಪರೀಕ್ಷೆ ನಡೆಸಿ ಅಂಕಗಳ ಒಂದು ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು ಎಂದು ಹೇಳಿದ್ದಾರೆ ಗೆಳೆಯರೇ. ಇದೊಂದು ಮಾಹಿತಿಯಾಗಿತ್ತು. ಇದೇ ರೀತಿ ನಿಮಗೆ ಉದ್ಯೋಗದ ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಜಾಬ್ ಅಂತ ಹೇಳಿ ಮತ್ತು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.